ಬೇಡಿಕೆಗಳನ್ನು ಆಗ್ರಹಿಸಿ ಮಂಡ್ಯದಲ್ಲಿ ರೈತರ ಪ್ರೊಟೆಸ್ಟ್ ನಡೆಯತಾ ಇದೆ. ಎಸ್ ಮಂಡ್ಯದಲ್ಲಿ ಇವತ್ತು ಕಬ್ಬಿಗೆ ಎಫ್ಆರ್ಪಿ ದರ ನಿಗದಿಗೆ ರೈತರು ಒತ್ತಾಯಿಸಿದ್ದಾರೆ. ಇನ್ನು ಎಕ್ಸ್ ಫೀಲ್ಡ್ ನಲ್ಲಿ ಕಬ್ಬು ಖರೀದಿಸಲು ಇದೀಗ ಕಾರ್ಖಾನೆ ಮುಂದಾಗಬೇಕು ಅಂತ ಹೇಳಿ ನಡೆಯತಾ ಇರುವಂತ ಪ್ರತಿಭಟನೆ ಇದಾಗಿದೆ. ಎಸ್ ಹಲವು ಬೇಡಿಕೆಯನ್ನು ಆಗ್ರಹಿಸಿ ರೈತರು ಮಂಡ್ಯದಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮಂಡ್ಯದಲ್ಲಿ ಇವತ್ತು ಕಬ್ಬಿಗೆ ಎಫ್ಆರ್ಪಿ ದರ ನಿಗದಿಗೆ ರೈತರು ಒತ್ತಾಯಿಸಿದ್ದಾರೆ. ಎಕ್ಸ್ ಫೀಲ್ಡ್ ನಲ್ಲಿ ಕಬ್ಬನ್ನು ಖರೀದಿಸೋದಕ್ಕೆ ಕಾರ್ಖಾನೆಗಳು ಮುಂದಾಗಬೇಕು ಅನ್ನೋದು ಪ್ರಮುಖ ಬೇಡಿಕೆ ಆಗಿದೆ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೀತಾ ಇರುವಂತ ಪ್ರೊಟೆಸ್ಟ್ ಇದು. ಕಬ್ಬಿಗೆ ಎಫ್ಆರ್ಪಿ ದರ ನಿಗದಿ ಮತ್ತು ದ್ವಿಪಕ್ಷೀಯ ಅಗ್ರಿಮೆಂಟ್ ಕೊಡಬೇಕು ಅಂತ ಇದೀಗ ರೈತರು ಆಗ್ರಹಿಸಿದ್ದಾರೆ. ಇನ್ನು ದ್ವಿಪಕ್ಷೀಯ ಅಗ್ರಿಮೆಂಟ್ ಮಾಡಬೇಕು, ಹಾಗೆ ಕಬ್ಬು ಕಟಾವು ದರ ನಿಗದಿ ಮಾಡಬೇಕು. ಇನ್ನು ಸಿಬಿಎಲ್ ಸ್ಕೋರ್ ನಿಂದ ಲೋನ್ ಡಿಲೇ ಆಗ್ತಾ ಇದೆ. ರೈತರಿಗೆ ಸಿಬಿಎಲ್ ಸ್ಕೋರ್ ಅಪ್ಲೈ ಮಾಡದಂತೆ ಬ್ಯಾಂಕ್ ಅವರಿಗೆ ತಿಳಿಸಬೇಕು ಅಂತ ಹೀಗೆ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇದೀಗ ರೈತರು ಇವತ್ತು ಮಂಡ್ಯದಲ್ಲಿ ಪ್ರೊಟೆಸ್ಟ್ ನಡೆಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ 11 ಗಂಟೆಗೆ ರೈತರ ಪ್ರೊಟೆಸ್ಟ್ ಶುರುವಾಗಲಿದೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಡ್ಯದಲ್ಲಿ ರೈತರ ಪ್ರೊಟೆಸ್ಟ್ ಕೂಡ ಶುರುವಾಗುತ್ತೆ. ಇನ್ನು ಬೃಹತ್ ಪ್ರತಿಭಟನೆ ಮೂಲಕ ಡಿಸಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಲಿದ್ದಾರೆ ಅಂತ ಹೇಳಲಾಗಿದೆ. ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಬೆಳಗ್ಗೆ 11 ಗಂಟೆಗೆ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಮಂಡ್ಯದಲ್ಲಿ ಇವತ್ತು ರೈತರು ಪ್ರೊಟೆಸ್ಟ್ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಎಸ್ ಮಧುಮಾಲ, ಏನು ಇವತ್ತು ರೈತರು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿರುವಂತದ್ದು, ಯಾಕೆಂದ್ರೆ ಏನು ರೈತರ ಕಬ್ಬು ಬೆಳೆಗೆ ಎಫ್ಆರ್ಪಿ ದರ ಬೆಂಬಲ ಬೆಲೆ ಸೇರಿದಂತೆ ವಿದ್ಯುತ್ ಮೀಟರ್ ಅಳವಡಿಕೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ರೈತ ಸಂಘ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದರಲ್ಲೂ ಕೂಡ ಏನು ರೈತರು ಪ್ರತಿ ಬಾರಿ ಹೋರಾಟ ಮಾಡಿದಾಗಲೂ ಕೂಡ ಯಾರಿಗೂ ಕೂಡ ಸರಿಯಾಗಿ ಒಂದು ನ್ಯಾಯ ಸಿಕ್ಕಿಲ್ಲ. ಈಗಲಾದ್ರೂ ಕೂಡ ಈ ಒಂದು ನ್ಯಾಯಕ್ಕಾಗಿಗ ರೈತರು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು 11 ಗಂಟೆಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇವತ್ತು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಏನು ರೈತ ಸಂಘದ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಕೂಡ ಮೇಲುಕೋಟೆ ಕ್ಷೇತ್ರದ ಶಾಸಕರು ಹಾಗೂ ರೈತ ಸಂಘದ ಪ್ರಮುಖ ಯುವಕ ನಾಯಕರು ಆಗಿರುವಂತಹ ದರ್ಶನ್ ಪೊಟಣೆ ಕೂಡ ನೀಡಿರುವಂತದ್ದು ಮಧುಮಲ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆಯಾಗಿ ಒಂದು ದ್ವಿಪಕ್ಷೀಯ ಅಗ್ರಿಮೆಂಟ್ ಮಾಡಬೇಕು, ಹಾಗೆ ಕಬ್ಬು ಕಟಾವು ದರ ನಿಗದಿಯನ್ನು ಮಾಡಬೇಕು, ಜೊತೆಗೆ ಏನು ಕಬ್ಬಿಗೆ ಎಫ್ಆರ್ಪಿ ದರ ನಿಗದಿ ನಮ್ಮ ಪ್ರತಿನಿಧಿ ಹೇಳಿದಂತೆ. ಸೊ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇದೀಗ ರೈತರು ಪ್ರೊಟೆಸ್ಟ್ ನಡೆಸೋದಕ್ಕೆ ಸಿದ್ಧವಾಗಿದ್ದಾರೆ. ಇನ್ನೇನು ಮಂಡ್ಯದಲ್ಲಿ ಕೆಲವೇ ಹೊತ್ತಿನಲ್ಲಿ ಅಂದರೆ 11 ಗಂಟೆಗೆ ಈ ಪ್ರೊಟೆಸ್ಟ್ ಕೂಡ ನಡೆಯಲಿದೆ. ಸೊ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಈಗಾಗಲೇ ಖಾಕಿ ಪಡೆ ಕೂಡ ಮಂಡ್ಯದಲ್ಲಿ ಎಂಟ್ರಿ ಕೊಟ್ಟಿದೆ ಮಂಡ್ಯಕ್ಕೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.